ಗಾಯ್ಸ್, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋದೆ 23ನೇ ತಾರೀಕು ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇ ಬರ್ತಾ ಇದೆ. ಅದೇ ದಿನ ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬರ್ತಾ ಇದೆ. ಇದು ವರ್ಷಕ್ಕೊಂದ್ಸಲ ಬರೋದು. ಸೊ ಆದ್ದರಿಂದ ನಿಮಗೆ ಪ್ರಾಡಕ್ಟ್ಸ್ಗಳ ಮೇಲೆ ಒಳ್ಳೊಳ್ಳೆ ಆಫರ್ಸ್ಗಳಿರುತ್ತೆ. ಸೊ ನೀವು ತಗೊಳ್ಳಿ ಅಂತ ಒಳ್ಳೊಳ್ಳೆ ಆಫರ್ಸ್ಗಳನ್ನ ಇಟ್ಟಿರ್ತಾರೆ. ಸೊ ಈ ಸಲ ಈ ವರ್ಷ ಯಾರ್ಯಾರೆಲ್ಲ ಫ್ಲಿಪ್ಕಾರ್ಟು ಅಥವಾ ಅಮೆಝಾನಲ್ಲಿ ಯಾವುದರಲ್ಲಾದರೂ ಆಗ್ಬೋದು ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳೋದಕ್ಕೆ ಮನಸ್ಸನ್ನು ಮಾಡಿದ್ದೀರಾ, ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಈ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳು ಹೇಳ್ತೀನಿ, ಆ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋಕೆ ಹೋಗಬೇಡಿ. ಓಕೆ, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೀವು ದುಡ್ಡನ್ನು ಕಳ್ಕೊಳ್ತೀರ ಇದರಿಂದ. ಸೊ ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾರೆಲ್ಲ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಈ ವರ್ಷ ತಗೋಬೇಕು ಅಂತ ಇದ್ದೀರಾ, ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಓಕೆ ಓಕೆ ಗೈಸ್, ಮೊದಲನೇದಾಗಿ ನಿಮ್ಗೆ ಗೊತ್ತಿರುತ್ತೆ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಇವಾಗ ಪ್ರಾಡಕ್ಟ್ಸ್ಗಳು ಈ ಸಲ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಮತ್ತು ಬಿಗ್ ಬಿಲಿಯನ್ ಡೇಯಲ್ಲಿ. ಸೊ ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳಿರುತ್ತೆ. ಸೊ ನೀವು ಇಷ್ಟಪಟ್ಟು ನೀವು ತಗೋಬಿಡ್ತೀರ, ಆಯಿತಾ? ತಗೊಂಡ್ಬಿಟ್ಟು ನೀವು ಜಸ್ಟು ನೀವು ಮನೆಗೆ ರಿಸೀವ್ ಆದಮೇಲೆ ಅದನ್ನು ಅನ್ಬಾಕ್ಸಿಂಗ್ ಮಾಡಿಬಿಡ್ತೀರಾ, ಓಪನ್ ಮಾಡಿಬಿಡ್ತೀರಾ, ನೀವು ಯಾವುದೇ ಥರ ವೀಡಿಯೋನ ರೆಕಾರ್ಡ್ ಮಾಡ್ಕೊಳ್ಳಲ್ಲ ಅಲ್ವಾ? ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಗಾಯ್ಸ್, ತುಂಬ ಜನ ಈ ಪ್ರಾಬ್ಲಮ್ ಅನುಭವಿಸಿದ್ದಾರೆ. ಐಫೋನ್ ಬುಕ್ ಮಾಡಿರ್ತಾರೆ, ನೋಡಿದ್ರೆ ಒಳಗಡೆ ಯಾವುದೋ ಒಂದು ಸೋಪ್ ಬಾಕ್ಸು ಅಥವಾ ಇನ್ನು ಖಾಲಿ ಬಾಕ್ಸು ಕಲ್ಲು ಏನೋ ಇನ್ನೊಂದು ಮತ್ತೊಂದು ಹಾಕ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಓಕೆ, ಸೊ ಈ ಥರ ಒಂದು ಸಿಚುವೇಷನ್ಸ್ಗಳು ಈ ಸಲ ನಡೆಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಈ ಥರ ನಡೀಬೋದು, ಆಯಿತಾ? ಬಹುದು, ಈ ಬಹುದಲ್ಲಿ ನೀವೊಬ್ಬರು ಸೇರ್ಕೋಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಗಾಯ್ಸ್, ನೀವು ಅನ್ಬಾಕ್ಸಿಂಗ್ನ ಅಂದರೆ ಅದನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆ, ಯೂಟ್ಯೂಬರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಅನ್ಬಾಕ್ಸಿಂಗ್ಗೋಸ್ಕರ ವೀಡಿಯೋ ರೆಕಾರ್ಡ್ ಮಾಡೇ ಮಾಡ್ತೀರಾ. ಬಟ್ ನೀವು ಯೂಟ್ಯೂಬರ್ಸ್ ಆಗಿಲ್ಲ ಅಂತಂದರೆ, ಸೊ ಯಾವುದಕ್ಕೋ ಒಂದು ಅಟ್ಲೀಸ್ಟ್ ಒಂದು ಪ್ರೂಫ್ ಇರಲಿ ಅಂತಂದ್ಬಿಟ್ಟು, ಸೊ ನೀವೇನು ಮಾಡಿ, ನಿಮ್ಮ ಒಂದು ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡಿಕೊಂಡು ನೀವೇನು ಅದನ್ನೇನು ತೊಗೊಂಡಿದ್ದೀರ ಪಾರ್ಸಲು ಅದನ್ನು ನೀಟಾಗಿ ಓಪನ್ ಮಾಡೋ ಮುಖಾಂತರ ಎಲ್ಲನೂ ಕೂಡ ವೀಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೋಬಿಡಿ. ಅಕಸ್ಮಾತ್ ಏನಾದರೂ ನಿಮಗೇನಾದರೂ ಆ ಥರ ಏನಾದರೂ ಅವರು ದೋಖ ಮಾಡ್ತು ಅಂತಂದರೆ, ಓಕೆ, ನೀವು ಐಫೋನ್ ಬುಕ್ ಮಾಡಿ ಖಾಲಿ ಬಾಕ್ಸ್ ಕಳಿಸೋದು ಈ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ವೀಡಿಯೋ ಪ್ರೂಫ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ನೀವು ಕ್ಲೈಮ್ ಮಾಡ್ಕೋಬೋದು, ಆಯಿತಾ? ದುಡ್ಡು ವಾಪಸ್ ಸಿಗುತ್ತೆ ಅಥವಾ ಬೇರೆ ಪ್ರಾಡಕ್ಟ್ ನಿಮಗೆ ಕೊಡ್ತಾರೆ. ನಿಮ್ಮ ಹತ್ರ ಏನೂ ಪ್ರೂಫ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೇನು ಸಿಗೋದೂ ಇಲ್ಲ, ಅದನ್ನು ವಾಪಸ್ ಕಳ್ಸೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಇದು ಮೊದಲನೇ ಪಾಯಿಂಟು ನೀವು ಮಾಡಬೇಕಾಗಿರೋದು. ಓಕೆ, ಇದು ಒಂದು. ಇನ್ನು ಎರಡನೇದೇನಪ್ಪ ಅಂತಂದರೆ, ಯಾವುದು ನಿಮ್ಗೆ ಅವಶ್ಯಕತೆ ಇದೆ ಅದನ್ನು ಮಾತ್ರ ಪರ್ಚೇಸ್ ಮಾಡಿ. ಓಕೆ, ಇವಾಗ ದುಡ್ಡಿತ್ತು ಅಂತಂದರೆ ನೋಡಿದ್ದೆಲ್ಲ ತಗೋಬೇಕು ಅಂತ ಅನಿಸುತ್ತೆ. ಯಾಕೆಂತಂದರೆ ಆ ಥರ ಅವರು ಅಟ್ರ್ಯಾಕ್ಟ್ ಆಗೋ ಥರ ತುಂಬ ಸ್ಟ್ಯಾಂಪ್ಗಳನ್ನ ಹೊಡೆದು 50% off 30% off ಅಂತೆಲ್ಲ ನಿಮಗೆ ಸೀಲ್ಗಳು ಹೊಡೆದಿರ್ತಾರೆ. ನಿಮ್ಗೆ ಅವಶ್ಯಕತೆನೇ ಇರೋಲ್ಲ ಅವೆಲ್ಲ, ಆಯಿತಾ? ನಿಮಗೆ ಬೇಕಾಗೇ ಇರೋಲ್ಲ, ಬಟ್ ಆದರೂ ಕೂಡ ಏಯ್ ಒಳ್ಳೆ ಆಫರ್ ಇದೆ ತಗೋಬಿಡೋಣ ಅಂತ ತಗೋಬಿಡ್ತೀರ. ಸೊ ಬಟ್ ಅದನ್ನು ನೀವು ಯೂಸ್ ಮಾಡಲ್ಲ. ಸೊ ಅದರಿಂದ ಏನು ನಿಮಗೆ ಬೇಕಾಗಿದೆ ಅದನ್ನು ಮಾತ್ರ ಸರ್ಚ್ ಮಾಡಿ. ಓಕೆ, ಸೊ ಅಷ್ಟೇ, ಇದನ್ನು ನಾನು ನಿಮಗೆ ಹೇಳೋದು ತುಂಬ ಸಿಂಪಲ್ಲಾಗಿ. ಇನ್ನು ಮೂರನೇದೇನಪ್ಪ ಅಂತಂದರೆ, ನೀವು ಹಂಗೆ ಏಕದಮ್ಮು ಕ್ಯಾಶ್ ಆನ್ ಡೆಲಿವರಿ ತಗೋಬಿಡೋಣ ಈ ಥರ ಒಂದು ಪ್ಲ್ಯಾನ್ಗಳನ್ನ ಮಡಿಕೋಬೇಡಿ. ಯಾಕೆಂತಂದರೆ ನಿಮ್ಮ ಹತ್ರ ಏನಾದರೂ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ, ಆಯಿತಾ, ಒಂದು ಆಫರ್ಸ್ಗಳು ಕೊಟ್ಟಿರ್ತಾರೆ ಈ ಥರ ಬ್ಯಾಂಕ್ದು ಕ್ರೆಡಿಟ್ ಕಾರ್ಡ್ ಇದೆ ಅಂತಂದರೆ ಸೊ ನಿಮ್ಗೆ ಇಷ್ಟು ಪರ್ಸೆಂಟ್ ಆಫ್ ಸಿಗುತ್ತೆ ಅನ್ನೋ ಒಂದು ಆಫರ್ಸ್ಗಳನ್ನ ಕೊಟ್ಟಿರ್ತಾರೆ, ಆಯಿತಾ? ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಹತ್ರ ಕ್ರೆಡಿಟ್ ಕಾರ್ಡ್ಗಳೇನಾದರೂ ಆ ಬ್ಯಾಂಕ್ ರಿಲೇಟೆಡ್ ಇತ್ತು ಅಂತಂದರೆ ನಿಮಗೊಂದು 5,000 rupees ಆಫ್ ಸಿಗುತ್ತೆ, ಕಮ್ಮಿ ಸಿಗುತ್ತೆ, ಆಯಿತಾ? ಒಂದು 5,000, 2,000 ಈ ಥರ ಎಲ್ಲ ಕಮ್ಮಿಗೆ ಸಿಗುತ್ತೆ. ಸೊ ಅದರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ, ಆಯಿತಾ? ಕ್ರೆಡಿಟ್ ಕಾರ್ಡಿಂದ ನೀವು ತಗೊಳ್ಳೋದಕ್ಕೆ ಟ್ರೈ ಮಾಡಿ, ರಿಸ್ಕ್ ತಗೊಳ್ಳಿ ಸ್ವಲ್ಪ. ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ಬೋಣ ಫುಲ್ಲು ಅದೆಷ್ಟೈತೆ ಅಷ್ಟು ಕೊಟ್ಬೋಣ ಅಂತಂದರೆ ಸೊ ದುಡ್ಡು ಸ್ವಲ್ಪ ವೇಸ್ಟ್ ಆಗುತ್ತೆ. ಸೊ ನೋಡಿ, ಯೋಚನೆ ಮಾಡಿ ಇದನ್ನು ಮಾಡಿ, ಆಯಿತಾ? ಸೊ ಇದಿಷ್ಟು ಕತೆಗಳು, ಆಯಿತಾ? ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ನೀವು ತಗೋಬೇಕು ಅಂತಂದರೆ ಮುಂಚಿತವಾಗಿ ಇದನ್ನು ನೀವು ಯೋಚನೆ ಮಾಡಬೇಕು. ಸೊ ಇವಾಗ ನೀವು ಏನೇನು ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಬೆಸ್ಟ್ ಆಗಿರುವಂಥದ್ದನ್ನು ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡು ತಿಳಿಸ್ಕೊಡ್ತೀನಿ, ಯಾವುದನ್ನು ತಗೊಂಡ್ರೆ ಬೆಸ್ಟ್ ಇರುತ್ತೆ. ಈಗ ಒಂದು ಸಾವಿರ ರೂಪಾಯಿ ಒಳಗೆ ಯಾವುದೋ ಒಂದು ಇಯರ್ಫೋನ್ ತಗೋಬೇಕು ಅಂತ ಇರ್ತೀರಾ, ಆ ಥರ ಒಂದು ಪ್ಲ್ಯಾನ್ಸ್ ಇತ್ತು ಅಂತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 1,000 ರೂಪಾಯಿದೊಳಗೆ ಯಾವುದು ಇಯರ್ಬಡ್ಸ್ ಇದ್ದಾವೆ ಅವೆಲ್ಲನೂ ಕೂಡ ನಾನು ಸಪ್ರೇಟ್ ವೀಡಿಯೋ ಮಾಡಿ ಬಿಡ್ತೀನಿ ನಾನು ನಿಮಗೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಒಂದು ಸಣ್ಣ ಟಿಪ್ ಏನಪ್ಪ ಅಂತಂದರೆ, ವೀಡಿಯೋಸ್ಗಳನ್ನ ನೋಡಿ ನಂಬಬೇಡಿ, ನಂಬಿ ಅದು ನಂಬ್ತೀರಾ ಅಂತಂದರೆ ಅದಾದಮೇಲೆ ಒಂದು ರಿವ್ಯೂ ನೋಡಿ, ಆಯಿತಾ? ಅನ್ಬಾಕ್ಸಿಂಗ್ ವೀಡಿಯೋ ನೋಡಿ, ಅನ್ಬಾಕ್ಸಿಂಗ್ ವೀಡಿಯೋ ನೋಡಿಬಿಟ್ಟು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ನಾನೇ ಆಗ್ಬೋದು, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ಇದನ್ನು ತಗೊಳ್ಳಿ ಇದನ್ನು ತಗೊಳ್ಳಿ ಅಂತ. ಸೊ ಅದ್ರ ಫಸ್ಟು ಅನ್ಬಾಕ್ಸಿಂಗ್ ನೋಡಿ, ಅನ್ಬಾಕ್ಸಿಂಗ್ ನೋಡಿ ಅದರಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸೊ ನಮ್ಮನ್ನು ನೋಡ್ಕೊಂಡು ನಂಬಿಕೊಂಡು ತಗೋಬೇಡಿ, ಆಮೇಲೆ ನಿಮಗೆ ಬೇಜಾರಾಗುತ್ತೆ, ಆಯಿತಾ? ತಗೊಂಡ್ಮೇಲೆ ಇವರು ನಂಬ್ಕೊಂಡು ತಗೊಂಡೆ ನೋಡಿದ್ರೆ ಹಿಂಗಾಯಿತು ಅಂತ. ಸೊ ಅದರಿಂದ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇಷ್ಟನ್ನೇ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಫ್ಲಿಪ್ಕಾರ್ಟ್ ಅಮೆಝಾನ್ ತಗೋಬೇಕು ಅಂತ ಇದ್ದರೆ ಅವ್ರಿಗೆ ಈ ಒಂದು ವೀಡಿಯೋ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.